ಮೋದಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಯನ್ನ ಲೇವಡಿ ಮಾಡಿರುವ ಮೋದಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಗ್ಯಾರಂಟಿಯನ್ನ ಟೀಕಿಸಿದ್ದಾರಲ್ಲ, ಹಾಗಾಗಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ. ಕಾಂಗ್ರೆಸ್ ಗ್ಯಾರಂಟಿಯನ್ನ ಮೋದಿ ಅವರು ಲೇವಡಿ ಮಾಡಿದ್ದಾರೆ. ಇದಕ್ಕೆ ಆಲ್ರೆಡಿ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಯನ್ನ ಟೀಕೆ ಮಾಡಿದ್ದಕ್ಕೆ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕೈ ನಾಯಕರು ಮೋದಿ ಅವರ ವಿರುದ್ಧ. ಯಾವ್ದ್ರಿ ಮಾಡಿದ್ದಾರೆ ಮೋದಿ ಅವರು, ಏನ್ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಮಾತುಗಳಿದು, ನನ್ನ ಮಾತಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲ, ಏನ್ ಮಾಡಿದ್ದಾರೆ ಮೋದಿ ಅವರು? ಅವರು ರಾಜ್ಯಕ್ಕೆ ಏನಪ್ಪ ಸಹಾಯ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಏನ್ ಸಹಾಯ ಮಾಡಿದ್ದಾರ್ರಿ ಅವರು ರಾಜ್ಯಕ್ಕೆ? ಪ್ರವಾಹ ಬಂದಾಗ ಮೋದಿ ಬಂದ್ರ? ಖಂಡಿತವಾಗ್ಲೂ ಬರ್ಲಿಲ್ಲ. ಎಲ್ಲೋಗಿದ್ರು ಅವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಕೊರೋನಾ ಬಂದಾಗ ಬಂದ್ರ? ಮತ್ತೆ ಈಗ ಬಂದ್ಬಿಟ್ಟು ಸುಳ್ಳು ಹೇಳಿದ್ರೆ ಹೆಂಗಪ್ಪ ಕೇಳಿಸ್ಕೊಳಕಾಗತ್ತೆ? ಸಿದ್ದರಾಮಯ್ಯನವರು ಅವರದ್ದೇ ಆದಂತಹ ಶೈಲಿಯಲ್ಲಿ ವಾಗ್ದಾಳಿ ನಡೆಸಿದ್ರು. ಸುಳ್ಳು ಹೇಳೋರು ನರೇಂದ್ರ ಮೋದಿ ಅವ್ರಿ, ನಾವಲ್ಲ. ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು. ಅದ್ರ ಪ್ರಧಾನಮಂತ್ರಿ ಯಾರು? ಮತ್ತೆ ಮೋದಿ ಸುಳ್ಳು ಹೇಳ್ತಾವ್ರಲ್ವಾ? 15 ಲಕ್ಷ ತಗ ಬಂದ್ರ ಕಪ್ಪು ಹಣ, 2 ಕೋಟಿ ಉದ್ಯೋಗ ಕೊಟ್ರ, ಅಚ್ಚೇ ದಿನ ಆಯಂಗ ಅಂತ ಹೇಳಿದ್ರು ಬಂತ ನಕ್ಕಾವುಂಗ. ಏ ನಕ್ಕಾವುಂಗ ಕನ್ನ ಕಾನೇ ದುಂಗ ಅಂತ ಹೇಳಿದ್ರು ಆಯ್ತಾ? ಯಾವ್ದು ಮಾಡಿದರು ಮೋದಿ ಅವರು? ಡಬಲ್ ಇಂಜಿನ್ ಸರ್ಕಾರ ಅಂತಾರೆ. ರಾಜ್ಯಕ್ಕೆ ಏನ್ ಸಹಾಯ ಮಾಡಿದ್ದಾರೆ? ಬರಗಾಲ ಬಂದಾಗ ಬಂದ್ರ, ಅಲ್ಲ ಪ್ರವಾಹ ಬಂದಾಗ ಬರ್ಲಿಲ್ಲ, ಕೊರೋನಾ ರೋಗ ಬಂದಾಗ ಬಂದ್ರ, ಮತ್ತೆ ಈಗ ಬಂದ್ಬಿಟ್ಟು ಸುಳ್ಳು ಹೇಳಿದ್ರೆ? ಬಿಜೆಪಿ ಸರ್ಕಾರ ಅಲ್ವ ಅದು? ಅದ್ರ ಪ್ರಧಾನಮಂತ್ರಿ ಯಾರು? ಮತ್ತೆ ಮೋದಿ ಸುಳ್ಳು ಹೇಳ್ತಾವ್ರ? ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳಲ್ಲಿ 158 ಭರವಸೆಗಳು ಈಡೇರಿಸಿದ್ದು. ಇವರು 600 ಭರವಸೆಗಳು ಕೊಟ್ಟಿದ್ರು. ಎಷ್ಟು ಈಡೇರಿಸಿದ್ದಾರೆ? ಎಷ್ಟು ಈಡೇರಿಸಿದ್ರಿ? 55 ಅಷ್ಟೇ, 91.10%. ವಾರಂಟಿ ಮುಗಿದಿರೋದು ಅವ್ರಿಗೆ, ನಾವು ನೋಡಿದಂತೆ.